जय गुरुदेव नन्हेसरु होन्नूरप्पा अंत बैलोदिगरी ना इदे गादिनूरल्ले स्वंत स्कूल नडेसिदेवि जोतेगे सामाजिक सेवे मत्तु राजकीयदल्लि कूड वर्क माड्तिदीवि ननगे 2017 डिसेंबर किंत मुंचे स्कूलु एल्ऐसि राजकीय सोशल वर्क इवेल्लदरिंद ननगे सिक्काबट्टे टेंशन्नु स्ट्रेस जास्ति आगित्तु ಅದರಿಂದ ಹೆಡ್ಡೇಕ್ ತುಂಬ ಬರ್ತಾಯಿತ್ತು ಫಸ್ಟು ನಾವು ಹಾಸ್ಪಿಟಲ್ ತೋರಿಸಿದೆ ಹಾಸ್ಪಿಟಲಲ್ಲಿ ಎಲ್ಲ ಎಕ್ಸ್ರೇ ಸ್ಕ್ಯಾನು ಎಲ್ಲ ಆಯಿತು ಹಾಸ್ಪಿಟಲ್ ಡಾಕ್ಟ್ರುಗಳು ಅಲ್ಲಿ ತೋರಿಸಿ ಏನು ಕೆಲಸ ಆಗಲಿಲ್ಲ ನೆಕ್ಸ್ಟು ಬಳ್ಳಾರಿಯಲ್ಲಿ ಶ್ರೀನಿವಾಸ್ ಡಾಕ್ಟರ್ ಅಂದರೆ ಮಾನಸಿಕ ಮತ್ತು ನರರೋಗ ತಜ್ಞರು ಅಂತೇಳಿ ಭಾಳ ಫೇಮಸ್ಸು ಅವ್ರ ಹತ್ರ ಹೋದೆ ಅಲ್ಲಿ ತೋರಿಸಿದೆ ಅಲ್ಲಿ ಕೂಡ ತೋರಿಸಿದಾಗ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನು ಎಲ್ಲ ಸ್ಕ್ಯಾನ್ ಮಾಡಿದರು ಎಲ್ಲ ಸ್ಕ್ಯಾನ್ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಅಲ್ಲಿ ತೋರಿಸಿದಾಗ ತಿಂಗಳಿಗೆ ಕನಿಷ್ಠ ಅಂದರೆ 2000 ರಿಂದ 3000 ರೂಪಾಯಿ ಗುಳಿಗೆ ತೊಗೊಳ್ತಿದ್ದೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಅದು ಕೂಡ ತೃಪ್ತಿ ಆಗ್ತಾ ಇರಲಿಲ್ಲ ಮತ್ತು ಡಾಕ್ಟರ್ ಸುಮಾರು 2 ವರ್ಷ ತೋರಿಸಿದೆ ಡಾಕ್ಟ್ರಿಗೆ ತೋರಿಸಿ ಮತ್ತು ಡಾಕ್ಟ್ರಿಗೆ ಕೇಳಿದೆ ಡಾಕ್ಟರ್ ನಮಗೆ ಯಾಕೆ ಕಡಿಮೆ ಆಗ್ತಿರಲ್ಲ ರಿಸಲ್ಟ್ ಅಂದ ನೋಡಪ್ಪ ಅದನ್ನು ಎಲ್ಲ ಸ್ಕ್ಯಾನ್ ಆಗಿದೆ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಸ್ಕ್ಯಾನ್ ಆಗಿದೆ ನಿನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಿನಗೆ ಟ್ರಸ್ ಕಡಿಮೆ ಮಾಡ್ಕೋಬೇಕಷ್ಟೇ ಟ್ರಸ್ ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಏನು ಮಾಡಬೇಕು ಇಲ್ಲಾದರೂ ನಿನಗೆ ಯೋಗ ಕ್ಲಾಸ್ ಇದ್ದರೆ ಅಲ್ಲಿಗೆ ಸೇರ್ಕೊ ಅದರಲ್ಲಿ ಒಂದು ತರಬೇತಿ ತಗೋ ಹಂಗೆ ನೀನು ಕಡಿಮೆ ಆಗತ್ತಂದರು ಇದಕ್ಕಿಂತ ಮುಂಚೆ ನಾನು ಪತಂಜಲಿ ಯೋಗಕ್ಕೆ ಹೋಗಿದ್ದೆ ಪತಂಜಲಿ ಯೋಗದಲ್ಲಿ ತೊಗೊಂಡೆ ಅದು ಅಷ್ಟೊಂದು ನನಗೆ ರಿಸಲ್ಟ್ ಅನಿಸಲಿಲ್ಲ 2017 ಡಿಸೆಂಬರ್ ಹೊಸಪೇಟೆಯಲ್ಲಿ ಜೆ ಪಿ ಭವನದಲ್ಲಿ ಯೋಗ ಕ್ಲಾಸ್ ಹಾಕಿದ್ರು ಅಂದರೆ ಆನಂದ ಯೋಗ ಗುರುಜಿ ಆನಂದ ಯೋಗ ತರಬೇತಿ ಕಡೆಯಿಂದ ಮಂಜುನಾಥ್ ಗುರುಜಿಯರ ಕಡೆಯಿಂದ ತರಬೇತಿ ಅಲ್ಲಿ ಸ್ಟಾರ್ಟ್ ಆಯಿತು ಆಗ ನಮ್ಮ ಫ್ರೆಂಡ್ ಮಂಜುನಾಥ ಜಿಂದಲಲ್ಲಿ ಎಂಪ್ಲಾಯಿ ಪ್ಲಸ್ ನಮಗೆ ಬೀಗ ಆತ ನೋಡಪ್ಪ ನಿನಗೆ ತೊಂದರೆ ಐತೆ ಅಂತ ಹೇಳ್ತೀಯಲ್ಲ ಹಾಸ್ಪಿಟಲಲ್ಲಿ ಕ್ಲಾಸ್ ನಡೀತಾ ಇದೆ ಮಂಜುನಾಥ್ ಗುರುಜಿಯರ ಕ್ಲಾಸ್ ನಡೆಸ್ತಾರೆ ನೀನು ಯೋಗ ಕ್ಲಾಸ್ಗೆ ಸೇರ್ಕೊ ಸೇರ್ಕೊಂಡು ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂದರು ಆದರೆ ಒಂದು ಕಂಡೀಷನ್ ನೀನು ಒಬ್ಬನೇ ಹೋಗ್ಬೇಡ ಹೋಗಿದ್ದು ಇಬ್ಬರು ಹೋಗ್ರಿ ಅನುಕೂಲ ಆಗ್ತೈತೆ ಅಂತೇಳಿದರು ಅದೇ ರೀತಿ ನಾವು ಡಿಸೆಂಬರ್ 2017 18 ಇರಬೇಕು ಭವಿಷ್ಯ ಅನಿಸತಿ ನಾನು ಮತ್ತು ನಮ್ಮ ಮಿಸ್ಸಸ್ ಇಬ್ಬರು ಸೇರ್ಕೊಂಡ್ವಿ ಆ ಕ್ಲಾಸ್ ಫಸ್ಟಿಗೆ ಸೇರ್ಕೊಂಡೆ ನನಗೆ ಸ್ವಲ್ಪ ಅನುಮಾನ ಇತ್ತು ಯಾಕಂತಂದರೆ ಹಾಸ್ಪಿಟಲಲ್ಲಿ ತೋರಿಸಿನಿ ಬಳ್ಳಾರಿಯಲ್ಲಿ ತೋರಿಸಿನಿ ಸಿ ಟಿ ಸ್ಕ್ಯಾನ್ ಆಗೈತಿ ಎಮ್ ಆರ್ ಐ ಆಗೈತಿ ಸುಮಾರು 3-4 ವರ್ಷ ಟ್ಯಾಬ್ಲೆಟ್ಸ್ ತೊಗೊಂಡಿನಿ ಟ್ಯಾಬ್ಲೆಟ್ಸ್ ಕೆಲಸ ಮಾಡಲಾರ್ದು ಇದು ಕೆಲಸ ಮಾಡ್ಬೋದಾ ಅಂತ ಅನುಮಾನದಿಂದ ಸೇರ್ಕೊಂಡೆ ಸ್ಟಾರ್ಟಿಂಗು ನಮ್ಮ ಹೆಣ್ಣು ಮಿಸ್ಸಸ್ ಕೂಡ ಅವ್ರಿಗೆ ಸ್ವಲ್ಪ ಏನಿತ್ತಂದರೆ ಅವ್ರಿಗೆ ಸೊಂಟ ನೋವಿತ್ತು ಪ್ಲಸ್ ಆಮೇಲೆ ಅವ್ರಿಗೆ ಹೆಡ್ಡೇಕ್ ಇತ್ತು ಅವರು ಕೂಡ ಬಂದಾನಿಂದ ಕರ್ಕೊಂಬಂದೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಬೆಳಗ್ಗೆ ಮುಂಚೆ 4-5 ಹೋಗ್ಬೇಕಲ್ಲ ಅಲ್ಲಿ ಬಹಳ ಕಷ್ಟಪಟ್ಟು ಹೆಣ್ಮಕ್ಳು ಕರ್ಕೊಂಬಂದೆ ಯಾವಾಗ ನಾವು ಕ್ಲಾಸ್ ಮುಗಿಸಿದ್ವಿ ಅವತ್ತಿನಿಂದ ಇಲ್ಲಿವರೆಗೆ ನನಗೆ ಯಾವುದೇ ಕಾರಣಕ್ಕೂ ಹೆಡ್ಡೇಕ್ ಇಲ್ಲ ಇಲ್ಲ ಗುಳಿಗೆ ತೊಗೊಳ್ಳದೇ ಇಲ್ಲ ನಾನು ಆಮೇಲೆ ಕ್ಲಾಸ್ ಮಾಡಲಿಕ್ಕಿಂತ ಮುಂಚೆ 15 ಕಿಲೋಮೀಟರ್ ಬೈಕ್ ಹೊಡೆದ್ರೆ ನನಗೆ ಬ್ಯಾಕ್ ಪೇನ್ ಬರ್ತಿತ್ತು ಬ್ಯಾಕ್ ಪೇನು ಯಾವಾಗ ಈ ಕ್ಲಾಸ್ ಮಾಡಿದ ಮೇಲೆ ಸುಮಾರು ಡೈಲಿ 50 ಕಿಲೋಮೀಟರ್ ಬೈಕ್ ಹೊಡಿದ್ದೀನಿ ನಮಗೆ ಬ್ಯಾಕ್ ಪೇನ್ ಅನ್ನೋದೇ ಇಲ್ಲ ನನಗೆ ಆಮೇಲೆ ನಮ್ಮ ಮಿಸ್ಸಸ್ಗೆ ಸೊಂಟ ನೋವಿತ್ತಲ್ಲ ಆ ಸೊಂಟನೂ ಹೋಗಿದೆ ಜೊತೆಗೆ ಅವರು ಸ್ಪೆಕ್ಟ್ ಆಗ್ತಿದ್ರು ಅವತ್ತು ಎಂದು ಯೋಗ ಕ್ಲಾಸ್ ಮಾಡಿ ಸ್ಪೆಕ್ಟ್ ತೆಗೆದಿಟ್ಟರು ಇದುವರೆಗೆ ಸ್ಪೆಕ್ಟ್ ಹಾಕೇ ಇಲ್ಲ ಅವರು ಅದೇ ರೀತಿಯಾಗಿ ನಮ್ಮ ತಮ್ಮರಿಗೆ ಕೆಳಗಡೆ ಒಂದು ಹಿಂದಲ್ಲಿ ಒಂದು ಏನೋ ಸಣ್ಣದೊಂದು ಗುಳ್ಳೆ ಆಗಿ ಆ ಗುಳ್ಳೆಯಿಂದ ಕೆಳಗಿಂದ ಮ್ಯಾಗವರೆಗೆ ಹಂಗೆ ಅಪ್ಟು ಹೆಡ್ಡವರೆಗೆ ಅಂದರೆ ತಲೆಯವರೆಗೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಅರೆಕತ್ತಿತ್ತು ಸಿಕ್ಕಾಬಿಟ್ಟೆ ಪೇನು ನಮ್ಮ ತಮ್ಮರಿಗೆ ಕೂಡ ಫಸ್ಟ್ ಲೋಕಲ್ ಡಾಕ್ಟ್ರಿಗೆ ತೋರಿಸಿದ್ವಿ ಆಮೇಲೆ ಹೊಸಪೇಟೆಯಲ್ಲಿ ತೋರಿಸಿದ್ವಿ ಹೊಸಪೇಟೆ ಆದಮೇಲೆ ಮತ್ತು ಬಳ್ಳಾರಿಯಲ್ಲಿ ತೋರಿಸಿದ್ವಿ ಬಳ್ಳಾರಿ ಆದಮೇಲೆ ನೆಕ್ಸ್ಟ್ ಬೆಂಗಳೂರಲ್ಲಿ ತೋರಿಸಿದ್ವಿ ಬೆಂಗಳೂರು ಆದಮೇಲೆ ನೆಕ್ಸ್ಟ್ ಚಾಮರಾಜನಗರ ಅಲ್ಲಿ ಆಯುರ್ವೇದಿಕ ಔಷಧ ಅಲ್ಲಿ ತೋರಿಸಿದ್ವಿ ಚಾಮರಾಜನಗರ ಆದಮೇಲೆ ನೆಕ್ಸ್ಟು ಇದು ಶಿವಮೊಗ್ಗ ಅಲ್ಲಿ ಆಯುರ್ವೇದಕ್ಕೆ ಅಲ್ಲಿ ತೋರಿಸಿದ್ವಿ ಶಿವಮೊಗ್ಗ ಆದಮೇಲೆ ಮಣಿಪಾಲ ಆಸ್ಪತ್ರೆಗೆ ಹೋದ್ವಿ ಮಣಿಪಾಲ ಆಸ್ಪತ್ರೆ ಹೋದ್ಮೇಲೆ ಲಾಸ್ಟಿಗೆ ಹುಬ್ಬಳ್ಳಿ ಬಂದ್ವಿ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಹಾಸ್ಪಿಟಲಲ್ಲಿ ಅವರೇನಿದ್ರು ನರ್ವಸ್ ಪ್ರಾಬ್ಲಮ್ ಐತಿ ಡಿಸ್ ಪ್ರಾಬ್ಲಮ್ ಆಪರೇಷನ್ ಮಾಡ್ಬೇಕಂತ ಹೇಳಿದರು ಆಪರೇಷನ್ ಮಾಡಿದರು ಆಪರೇಷನ್ ಮಾಡಿ ಆದಮೇಲೆ ಕೂಡ ಅವರೊಂದು ಕಂಡೀಷನಾಗಿ ಏನಾಕಿದರು ನೋಡಪ್ಪ ನೀನು ಸಾಯ ತನಕ ಯಾವುದೇ ಕಾರಣಕ್ಕೂ ಕೆಳಗಡೆ ಕೂಡಂಗಿಲ್ಲ ಸಾಯ ತನಕ ಯಾವುದೇ ಕಾರಣಕ್ಕೂ ಬೈಕ್ ಓಡಿಸಂಗಿಲ್ಲ ನಮ್ಮ ತಮ್ಮ ವೃತ್ತಿ ಏನು ಮಾಡ್ತಿದ್ದೆ ಅಂದರೆ ವಾಹನ ಚಾಲಕ ಅವನಿಗೆ ಡಾಕ್ಟರ್ ಏನು ಕಂಡೀಷನ್ ಹೇಳಿದರು ಯಾವುದೇ ಕಾರಣಕ್ಕೂ ಸಾಯೋವರೆಗೆ ಬೈಕ್ ಓಡಂಗಿಲ್ಲ ಆಮೇಲೆ ವಾಹನ ಓಡಿಸಂಗಿಲ್ಲ ಮಲಗಬೇಕಾದ್ರೂ ಕೂಡ ಕೆಳಗಡೆ ಮಲಗಂಗಿಲ್ಲ ಆಮೇಲೆ ಇವನು ಹಿಂಗೆ ಬೆಂಡ್ ಕೂಡ ಆಗಲ್ಲ ಅಂದಿದ್ರು ಆದರೆ ಈಗ ಅವನದು ವೃತ್ತಿ ವಾಹನ ಚಾಲಕ ನಾವು ಯೋಚನೆ ಮಾಡಿದ್ವಿ ಏನು ಮಾಡಬೇಕು ಇವನಿಗೆ ಅದು ಬಿಟ್ಟರೆ ಗತಿ ಇಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಬಂದಾಗ ಮಾಡಿ ನಮ್ಮ ತಮ್ಮನ್ನು ಯೋಗ ಕ್ಲಾಸಿಗೆ ಕರ್ಕೊಂಬಂದ್ವಿ ಸ್ಟಾರ್ಟಿಂಗ್ ಬಂದಾಗ 2 ದಿವಸ ಕೂಡಕ್ಕಾಗಲಿಲ್ಲ ಹಠ ಮಾಡಿದ ಚೇರ್ಮ ಕೂಡಿಸಿದ್ವಿ 3 ದಿವಸ ತಾನೇ ಕೆಳಕುಂತ ಯೋಗ ಕ್ಲಾಸ್ ಮುಗಿಸಿದ ಮೇಲೆ ಇವಾಗ
ಕೆಳಗಡೆ ಕೂರ್ತದನ್ನ, ಕೆಳಗಡೆ ಊಟ ಮಾಡ್ತದನ್ನ, ಕೆಳಗಡೆ ಮಲಗ್ತದನ್ನ. ಡಾಕ್ಟರ್ ಏನು ಹೇಳಿದ್ರು, ಸಾಯವರಿಗೆ ಕೆಳಗಡೆ ಕೂಡಂಗಿಲ್ಲ, ಸಾಯವರಿಗೆ ಕೆಳಗಡೆ ಮಲಗಂಗಿಲ್ಲ, ಸಾಯವರಿಗೆ ಹಿಂಗೆ ಬೆಂಡಂಗಲ್ ಅಂತಿದ್ರು. ಇವಾಗ ಕೆಳಗಡೆ ಕೂಡ್ತದನ, ಕೆಳಗಡೆ ಮಲಗ್ತದನ, ಕೆಳಗಡೆ ಊಟ ಮಾಡ್ತಾನ, ಪ್ರತಿಯೊಂದೂ ಕೆಲಸ ಮಾಡ್ತಾನ. ಮತ್ತು ಬೈಕು ಓಡಿಸ್ತದನ, ಮತ್ತು ವಾಹನ ಓಡಿಸ್ತಾನ, ಯಾವುದೇ ಕಾರಣಕ್ಕೂ ಯಾವುದೇ ಪೇನ್ ಇಲ್ಲ. ಅಂದರೆ ನಿಮಗೆ ಗೊತ್ತಿದ್ದ ಹಾಗೆ ಈಗ ಡಾಕ್ಟರ್ ತಗೋಬೇಕಂತಂದರೆ ಹಾರ್ಟ್ಗೊಬ್ಬ ಡಾಕ್ಟರ್ ಥರ, ಬೋನ್ಸ್ಗೊಬ್ಬ ಡಾಕ್ಟರ್ ಥರ, ಐಸ್ಗೊಬ್ಬ ಡಾಕ್ಟರ್ ಥರ, ಹೆಡ್ಡೆಕ್ಕೊಬ್ಬ ಡಾಕ್ಟರ್ ಥರ, ಕಿಡ್ನಿಗೊಬ್ಬ ಡಾಕ್ಟರ್ ಥರ. ಆದರೆ ನಮಗೆ ಗೊತ್ತಿದ್ದಂಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ನಾವು ನೋಡಿದ ಪ್ರಕಾರ ಇಲ್ಲಿ ಪ್ರತಿಯೊಂದು ಭಾಗಗಳಿಗೆ ಡಾಕ್ಟರ್ ಥರ. ಆದರೆ ಎಲ್ಲ ಭಾಗಗಳಿಗೆ ಪರಿಹಾರ, ಎಲ್ಲ ರೋಗಗಳಿಗೆ ಪರಿಹಾರ ಅಂದರೆ ಆನಂದ ಯೋಗ ಗುರುಜಿ ಕಡೆಯಿಂದ, ಆನಂದ ಯೋಗ ತರಬೇತಿಗಳಿಂದ ಐತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗಾಗಲೇ ನೀವು 10 ದಿವಸ ತರಬೇತಿಯನ್ನು ತೊಗೊಂಡಿರಿ, ಈಗ ಇಲ್ಲಿ ತೊಗೊಂಡಿದ್ದು ಕೇವಲ 10% ಅಷ್ಟೇ ನಿಮಗೆ. ನೆಕ್ಸ್ಟು ಏಮ್ಸ್ ಇರ್ತದೆ, ಏಮ್ಸ್